ನಮಸ್ಕಾರ ವೀಕ್ಷಕರೇ, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಇವತ್ತು ನಾನಿಲ್ಲಿ ಪನ್ನೀರ್ ಪುಲೆಟ್ಸ್ ಮಾಡೋಣ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಹಾಗೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಹಾಗೆ ಸ್ವಾದಿಷ್ಟ ಅಭಿರುಚಿಗೆ ಯಾರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ಯಾವ ವಿಡಿಯೋಸ್ ಸಹ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸ್ವಾದಿಷ್ಟ ಅಭಿರುಚಿಗೆ ಸಪೋರ್ಟ್ ಮಾಡ್ತಾ ಇರಿ. ಮೊದಲಿಗೆ ನಾನಿಲ್ಲಿ ಪನ್ನೀರ್ ಬುಲೆಟ್ಸ್ನ ಡಿಪ್ ಮಾಡೋಕ್ಕೆ ಕೋಟಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕೋಟಿಂಗಲ್ಲಿ ಸ್ವಲ್ಪ ಉಪ್ಪು ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಬೋದು. ಇದನ್ನು ಹಾಗೆ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಸಹ ಗಂಟಿಲ್ಲದೆ ಇರೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಈ ಥರದ್ರಲ್ಲಿ ಪನ್ನೀರ್ ಬುಲೆಟ್ಸ್ ಡಿಪ್ ಮಾಡೋದಕ್ಕೆ ಸ್ಲರಿ ರೆಡಿಯಾಗಿದೆ, ಅಂದರೆ ಕೋಟಿಂಗ್ ಮಾಡೋದಕ್ಕೆ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸರ್ ಜಾರ್ಗೆ 2 ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ವೀಟ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರಫ್ ಆಗಿ ಮುರ್ಕೊಂಡು ಮುರ್ಕೊಂಡು ಹಾಕಿ ಇದನ್ನು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಪೌಡ್ರ್ ಫಾರ್ಮಲ್ಲಿರಬೇಕು. ನೋಡಿ, ಈ ಥರ ರೆಡಿಯಾಗುತ್ತೆ. ಇದಕ್ಕೆ ನಾನಿಲ್ಲಿ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಕೋಟಿಂಗ್ ಮಾಡಿದಾಗ ಸಪ್ಪೆ ಅನಿಸ್ಬಾರ್ದು. ಸೊ ಇದಕ್ಕೂ ಸಹ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರದ್ರಲ್ಲಿ ಬ್ರೆಡ್ ಕ್ರಮ್ಸ್ ರೆಡಿಯಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪನ್ನೀರ್ ಬುಲೆಟ್ಸ್ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಪನ್ನೀರ್ನ ಈ ಥರ ತುರಿದಿಟ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣಕ್ಕೆ ತುರ್ಕೊಳ್ಬೇಕಾಗತ್ತೆ. ಈ ಥರ ಸಣ್ಣಕ್ಕೆ ತುರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಸಹ ತುರ್ಕೊಳ್ಬೇಕಾಗತ್ತೆ. ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಸಹ ಹಾಕೋಬೋದು, ಆದರೆ ನಾವು ಪನ್ನೀರ್ನ ತುರ್ಕೊಂಡಿರೋ ಕಾರಣ ಆಲೂಗೆಡ್ಡೆನ ತುರಿದಿಟ್ಕೊಂಡ್ರೆ ಚೆನ್ನಾಗಿ ಎರಡು ಸಹ ಹೊಂದ್ಕೊಳ್ಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ತುರ್ಕೊಳ್ಬೇಕಾಗತ್ತೆ. ಎರಡು ಸಹ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಈ ಥರ ರೆಡಿಯಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ 1/4 ಕಪ್ಪಷ್ಟು ಬೇಯಿಸಿಟ್ಕೊಂಡಿರುವಂಥ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1/2 ಈರುಳ್ಳಿ ಮತ್ತು 1/2 ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕಾಗತ್ತೆ. ತುಂಬ ಫೈನಾಗಿ ಹೆಚ್ಚಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಗರಂ ಮಸಾಲ, ಅಚ್ಚಕಾರದ ಪುಡಿ, ಹಾಗೆ ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲವನ್ನು ಸಹ ಚೆನ್ನಾಗಿ ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಸಹ ಚೆನ್ನಾಗಿ ಹೊಂದ್ಕೋಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಾಕಿರುವಂಥ ತರಕಾರಿ, ಪನ್ನೀರ್ ಮತ್ತು ಆಲೂಗೆಡ್ಡೆ ಬೇಯಿಸ್ಕೊಂಡಿರೋದು ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡಿ ಮಾಡಿಟ್ಕೊಂಡಿರುವಂಥ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಇದರಲ್ಲಿ ಏನೇ ಮಾಯಿಶ್ಚರ್ ಕಂಟೆಂಟ್ ಅಂದರೆ ತೇವಾಂಶ ಇದ್ದರೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ, ಮತ್ತು ನಾವು ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಯಾವ ಥರ ಬೇಕಿದ್ರೂ ಶೇಪ್ ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಸಹ ಬಳಸ್ಬೋದು, ಬಟ್ ನಾನಿಲ್ಲಿ ಬಳಸ್ತಾ ಇಲ್ಲ. ನೋಡಿ, ಹಾಗೇ ಸಹ ಉಂಡೆ ಮಾಡಿದರೆ ಚೆನ್ನಾಗಿ ಶೇಪ್ ಬರ್ತಾ ಇದೆ. ಯಾವ ಥರ ಬೇಕಿದ್ರೂ ಶೇಪ್ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ನಾವು ಬೇಕಿರೋ ಅಂಥ ಶೇಪ್ಸಲ್ಲಿ ಇದನ್ನು ಮಾಡ್ಕೊಳ್ಬೋದು. ರೌಂಡ್ ಶೇಪ್ ಆರು ಮಾಡ್ಬೋದು, ಸ್ಕ್ವೇರ್ ಇಲ್ಲ ಬುಲೆಟ್ ಶೇಪಲ್ಲಿ, ಓವೆಲ್ ಶೇಪ್, ಯಾವ ಶೇಪಲ್ಲಿ ಬೇಕಿದ್ರು ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಎಲ್ಲವನ್ನು ಸಹ ಈ ಥರ ಉಂಟೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ಯಾವ ಥರ ಬೇಕಿದ್ರೂ ಆ ಥರ ಶೇಪ್ಸಲ್ಲಿ ನಾವು ಈ ಥರ ಮಾಡ್ಕೊಳ್ಬೋದು. ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೊಂದ್ಕೊಂಡಿರೋ ಕಾರಣ ಇದ್ಯಾವುದು ಸಹ ಬ್ರೇಕ್ ಆಗೋದಿಲ್ಲ, ಚೆನ್ನಾಗಿ ಯಾವ ಶೇಪ್ ಕೊಟ್ಟರು ಸಹ ಬರುತ್ತೆ. ನೋಡಿ, ಈ ಥರ ನಾನು ರೌಂಡ್ ಮತ್ತು ಬುಲೆಟ್ ಶೇಪ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಫಾರ್ಮಲ್ಲಿ ಇದು ರೆಡಿಯಾಗಿದೆ, ಒಂಚೂರು ಸಹ ಇದು ಬ್ರೇಕ್ ಆಗಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಈ ಮಾಡ್ಕೊಂಡಿರುವಂಥ ಪನ್ನೀರ್ ಬುಲೆಟ್ಸ್ನ
ಫಸ್ಟಿಗೆ ನಾವು ಮಾಡ್ಕೊಂಡಿರುವಂಥ ಸ್ಲರಿಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಕುಟ್ಟಿಂಗ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೋಟ್ ಮಾಡಬೇಕು ಬ್ರೆಡ್ ಕ್ರಮ್ಸ್ನ, ಮೈದಾಗೆಲ್ಲ ಕಂಪ್ಲೀಟಾಗಿ ಇದು ಕೋಟ್ ಆಗಬೇಕು. ಆವಾಗಲೇ ಸಹ ಇದು ಆಚೆ ಕಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಪನೀರ್ ಬುಲೆಟ್ಸ್ ರೆಡಿ ಆಗುತ್ತೆ ನೋಡಿ. ಈ ಥರ ಪ್ರತಿಯೊಂದನ್ನು ಒಂದೊಂದೇ ಆಗಿ ಇದು ನಾವು ಮಾಡ್ಕೊಳ್ಬೇಕಾಗತ್ತೆ. ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಬ್ರೆಡ್ ಕ್ರಮ್ಸ್ ನಾವು ಚೆನ್ನಾಗಿ ಕೋಟ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟ್ಫುಲ್ಲಾಗಿ ಇದು ರೆಡಿಯಾಗುತ್ತೆ ನೋಡಿ. ನಾನು ಈ ಥರ ಎಲ್ಲವನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ನಾನು ಇದೇ ರೀತಿಯಲ್ಲಿ ಕೋಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಇದನ್ನೆಲ್ಲ ಫ್ರಿಜ್ನಲ್ಲಿ ಹಾಫ್ ಆ್ಯನ್ ಅವರ್ ಅಂದರೆ ಅರ್ಧ ಗಂಟೆ ಇದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ ನಾವು ಹಾಕಿರೋವಂಥ ಮೈದಾ ಮತ್ತು ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಎಲ್ಲ ಪನ್ನೀರ್ಗೆ ಚೆನ್ನಾಗಿ ಹಿಡಿದಿಟ್ಕೊಳ್ಬೇಕು ಆ ಕಾರಣದಿಂದ. ಅದೇ ಸಮಯದಲ್ಲಿ ನಾನಿಲ್ಲಿ ಈಸಿಯಾಗಿ ಡಿಫ್ರೆಂಟ್ ಆದ ಟೊಮ್ಯಾಟೊ ಕೆಚಪ್ನ ಅಂದರೆ ಡಿಪ್ನ ರೆಡಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಟೊಮ್ಯಾಟೊ ಕೆಚಪ್ ತೊಗೊಂಡು ಅದಕ್ಕೆ ಸಣ್ಣ ಕೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಡಿಫ್ರೆಂಟ್ ಆದ ಟ್ವಿಸ್ಟ್ ಕೊಡುತ್ತೆ ಟೊಮ್ಯಾಟೊ ಕೆಚಪ್ಗೆ. ಮಾಮೂಲಾಗಿ ತಿನ್ನೋಕ್ಕಿಂತ ಇದೊಂಥರ ಡಿಫ್ರೆಂಟ್ ಆದ ಡಿಪ್ ರೆಡಿಯಾಗುತ್ತೆ ನೋಡಿ, ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿರುತ್ತೆ. ಇದನ್ನು ನಾನು ಫ್ರಿಜ್ಜಿನ ತೆಗೆದಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಆದಮೇಲೆ ನೋಡಿ. ಎಲ್ಲವೂ ಸಹ ಚೆನ್ನಾಗಿ ಬೈಂಡ್ ಆಗಿದೆ. ನಾವು ಹಾಕಿರೋಂಥ ಬ್ರೆಡ್ ಕ್ರಮ್ಸ್ ಎಲ್ಲ ಪನ್ನೀರ್ ಮೇಲೆ ಚೆನ್ನಾಗಿ ಕೋಟ್ ಆಗಿದೆ. ನೆಕ್ಸ್ಟ್ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೀನಿ ಇಲ್ಲಿ, ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಂತರ ನಾನಿಲ್ಲಿ ಪ್ರತಿಯೊಂದು ಸಹ ಮಾಡ್ಕೊಂಡಿರೋ ಉಂಡೆನ ಒಂದೊಂದೇ ನಿಧಾನಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಹಗುರವಾಗಿರುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಒಂದು ಬ್ಯಾಚ್ ಹಾಕಿದ ಮೇಲೆ ಮತ್ತೆ ಅದನ್ನು ಫ್ರಿಜ್ಲಿಟ್ಕೊಳ್ಬೇಕಾಗುತ್ತೆ ಇನ್ನೊಂದು ಬ್ಯಾಚ್ನ. ನಾವು ಎಣ್ಣೆಯಲ್ಲಿ ಯಾವಾಗ ಫ್ರೈ ಮಾಡ್ತೀವಿ ಆವಾಗ ತೆಗೆದಿಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಎಷ್ಟು ಬೇಕಷ್ಟು ಮಾತ್ರ ಎಣ್ಣೆಗೆ ಬಿಟ್ಕೊಳ್ಳಿ, ಮಿಕ್ಕಿದ್ದನ್ನು ಮತ್ತೆ ಫ್ರಿಜ್ಲಿಟ್ಕೊಂಡು ಮತ್ತೆ ತೆಗೆದು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಇದು ಬ್ರೇಕ್ ಆಗದೆ ತುಂಬ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಕಲರ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಪರ್ಫೆಕ್ಟ್ ಕಲರಲ್ಲಿ ಈಗ ಪನ್ನೀರ್ ಬುಲೆಟ್ಸ್ ರೆಡಿಯಾಗಿದೆ ನೋಡಿ. ಆಚೆ ಕಡೆಯಿಂದ ಕ್ರಂಚಿ, ಒಳಗಡೆಯಿಂದ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇದು ಪನ್ನೀರ್ ಬುಲೆಟ್ಸ್ ರೆಡಿಯಾಗುತ್ತೆ. ಇನ್ನೊಂದು ಬ್ಯಾಚ್ ನಾನಿಲ್ಲಿ ಬಿಡ್ತಾ ಇದ್ದೀನಿ, ನಿಧಾನಕ್ಕೆ ಬಿಡಬೇಕು ನೋಡಿ. ಈಗ ಟೇಸ್ಟಿಯಾದಂಥ ಪನ್ನೀರ್ ಬುಲೆಟ್ಸ್ ರೆಡಿಯಾಗಿದೆ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ನೀವು ಮನೇಲಿ ಮಾಡ್ಕೊಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೆ ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಏನಾದರೂ ಪಾರ್ಟೀಸ್ ಇದ್ದರೆ ಸ್ಟಾರ್ಟರ್ ಥರ ಸಹ ಮಾಡ್ಕೊಳ್ಬೋದು. ಆಚೆ ಕಡೆಯಿಂದ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಮಾಡಿಟ್ಕೊಂಡಿರುವ ಪನ್ನೀರ್ ಬುಲೆಟ್ಸ್ ಜೊತೆ ಡಿಫ್ರೆಂಟಾಗಿ ಮಾಡಿರುವ ಟೊಮ್ಯಾಟೊ ಕೆಚಪ್ ಡಿಪ್ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಎರಡೂ ಸಹ ತುಂಬ ಒಳ್ಳೆ ಕಾಂಬಿನೇಷನ್. ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಮುರಿದು ತೋರಿಸ್ತಾ ಇದ್ದೀನಿ. ಆಚೆ ಕಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಸಾಫ್ಟಾಗಿರುತ್ತೆ. ನಾವು ಹಾಕಿರೋವಂಥ ತರಕಾರಿಗಳೆಲ್ಲ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿರುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಖಂಡಿತ ಕರಗೋಗುತ್ತೆ. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್. ಬಾಯ್ ಬಾಯ್.